ಎಲ್ಲ ರೋಡ್ಗೂ ಒಳಚರಂಡಿ ವ್ಯವಸ್ಥೆ ಮತ್ತು ತಾರನ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ. ಅದರ ಸಲುವಾಗಿ ಇವತ್ತು ಗುದ್ಲಿ ಪೂಜೆ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ಕೊಡ್ತೀನಿ. ಸೋಮಶೇಖರ್ಗೌಡ ಉತ್ತಮ ಪತ್ರಿಕೆ ಬರ್ತಾ ಇದೆ. ಅವರು ಒಂದೇ ಸರಿ ಮಾಡಿ ಅಂದರೆ ಎಲ್ಲ ಮಾಡೋಕ್ಕಾಗಲ್ಲ, ಡೇ ಬೈ ಡೇ ಮಾಡ್ತಾ ಹೋಗ್ತಾ ಇದ್ದಾರೆ. ಮಂಜುನಾಥ್ ಅಂತ, ನಮ್ಮ ಸಂಘದ ಕ್ಷೇಮ ಸಂಘದ ವತಿಯಿಂದ ಆಗ್ಬೋದು, ನಮ್ಮ ಪಂಚಾಯತ್ ಸದಸ್ಯರಿಂದ ಆಗ್ಬೋದು, ಮತ್ತು ನಮ್ಮ ಭಾಗದ ಎಮ್ ಎಲ್ ಎರಾದಂತಹ ಮಾಜಿ ಶಾಸಕರಾದಂತಹ ಸೋಮಶೇಖರ್ಗೌಡ ಉತ್ತಮ ಪತ್ರಿಕೆ ಬರ್ತಾ ಇದೆ. ಅವರು ಒಂದೇ ಸರಿ ಮಾಡಿ ಅಂದರೆ ಎಲ್ಲ ಮಾಡೋಕ್ಕಾಗಲ್ಲ, ಡೇ ಬೈ ಡೇ ಮಾಡ್ತಾ ಹೋಗ್ತಾ ಇದ್ದಾರೆ. ಈಗ ಹೇಳಿದ್ದಾರೆ ಒಂದು 4-5 ರೋಡ್ಗಳಿಗೆ ಎಲ್ಲ ಡಾಂಬರೀಕರಣ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ವಿಶ್ವಾಸ ಕೊಟ್ಟಿದ್ದಾರೆ. ಮತ್ತು ಈ ಜಲ್ ಜೀವನ್ ಮಿಷನ್ ತಂದಿದ್ದಾರೆ, ಕೆಲಸಗಳಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ನಮ್ಮ ಬಡಾವಣೆಗೆ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದೇ ರೀತಿ ಅವರು ಸಪೋರ್ಟ್ ಮಾಡ್ತಾ ಹೋದರೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳಾಗ್ತವೆ ಅಂತ ಕೇಳ್ಕೊತೀವಿ. ಪಾಪ ನಾವೊಂದು ಉದಯನಾಥ ಶ್ರೀಮಾವ ಸಂಘ ಅಂತ ಮಾಡ್ಕೊಂಡಿದ್ದೀವಿ, ಸಂಘದ ವತಿಯಿಂದ ಇರ್ಬೋದು, ಮೇಲೆ ಅಸೋಸಿಯೇಷನ್ ಸದಸ್ಯರು ಇರ್ಬೋದು, ಮತ್ತು ಪಂಚಾಯತ್ ಸ್ವಂತ ಖರ್ಚಿನಲ್ಲಿ ದುಡ್ಡುಗಳು ಹಾಕೊಂಡು ಲೈಟು ನೀರು ಮತ್ತೊಂದು ಜನರಿಗೆ ಅನುಕೂಲ ಮಾಡ್ಕೊಳ್ಳೋದು. ಆದರೆ ಮಾತ್ರ ನಮ್ಮ ಸಂಘದ ಸದಸ್ಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಅದು ಭಾಳ ಇಷ್ಟ. ಅದಕ್ಕೆ ನಮಗೆಲ್ಲ ಪಂಚಾಯತಿ ಸದಸ್ಯರು ಕೂಡ ಒಂದು ಇರೋದ್ರಲ್ಲಿ ನಮಗೆ ಬೋರ್ ಇರ್ಬೋದು ನೋಡಿ, ಇಲ್ಲೊಂದು ಬೋರ್ ಹಾಕಿದ್ದೀವಿ ಪಂಚಾಯತಿ ಸರ್ ಸ್ವಂತ ಖರ್ಚಿಂದ ಮಾಡಿರೋದು, ಅಲ್ಲೊಂದು ಬೋರ್ ಹಾಕೋದು ಅದು ಸ್ವಂತ ಖರ್ಚೆ. ಮುಂದೆ ಶೋಭಮ್ಮ ಬರ್ತಾರೆ, ಕೆಲಸ ಮಾಡ್ತಾರೆ, ಒಳ್ಳೇದು ಉಳಿಸ್ಕೊಳ್ಳ ಪ್ರಕಾಶ್ ಅಂತ. ಸರ್ ನಾವು ಉದಯನಾರ ಕ್ಷೇಮ ಸಂಘದ ಗೌರವ ಅಧ್ಯಕ್ಷ. ಸರ್ ಮೊದಲಿಗೆ ನಾವು ಉದಯನಾರ ಕ್ಷೇಮಾಭಿವೃದ್ಧಿ ಸಂಘ, ಇಲ್ಲಿ 8 ಲೇಔಟ್ ಸೇರಿ ಉದಯನಾರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸಾಹೇಬರು ಕಳೆದ 2 ವರ್ಷದಿಂದ ಕೈಲಾಗಿದ್ದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಲಾಸ್ಟ್ ಟೈಮು ನಮ್ಮ ಕಚೇರಿ ಉದ್ಘಾಟನೆ ಸಮಯದಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ದರು, ಎಲ್ಲ ರೋಡ್ಗೂ ಒಳಚರಂಡಿ ವ್ಯವಸ್ಥೆ ಮತ್ತು ತಾರನ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅಂತ. ಅದರ ಸಲುವಾಗಿ ಇವತ್ತು ಗುದ್ಲಿ ಪೂಜೆ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ಕೊಡ್ತೀನಿ. ಬೇರೆ ಇದೆ ಸರ್, ಒಳಚರಂಡಿ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಸೊ ಅದರೆಲ್ಲ ಇವಾಗ ಇಡೀ ಬೆಂಗಳೂರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತು, ಆದರೂ ನಮ್ಮ ಲೇಔಟ್ಗೆ ಅವ್ರ ಕೈಯಿಂದ ಏನಾದರೂ ಸಹಾಯ ಆದರೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಉದಯನಗರ ಸೇವಾ ಕ್ಷೇಮಾಭಿವೃದ್ಧಿ ಸಂಘ ಅಂತ ಒಂದು ಓಪನ್ ಆದಮೇಲೆ ಅವರು ಭಾಳ ಹೋರಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಅವರು ಮಾಡಿದ್ರೆ ಮಾಡ್ತಾಯಿದ್ರು, ತಿರುಗಿ ಮತ್ತೆ ಇಲ್ಲಿ ಬಂದು 5,000 ಕೊಡಿ ನಾವು ಮಾಡ್ತೀವಿ ಅಂತಂದು, ನಮ್ಮ ಸಂಘ ಉದಯನಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾಡ್ತೀವಿ ಅಂತಂದಾಗ ಇಲ್ಲಿ ಮೆಂಬರ್ಸ್ ಮಾಡ್ತೀವಿ ಅಂತ, ನಾವೇ ಮಾಡ್ತೀವಿ ಅಂತ 5,000 ಕೊಡಿ ಅಂದರು. ನೀರು ಕೊಡ್ತಾಯಿದ್ದಾರೆ ಸಂಘದಿಂದ, ಮೆಂಬರ್ಸ್ಗಳೆಲ್ಲ ನೀರು ತಂದಾಗ್ತಾಯಿದ್ದಾರೆ, ಅದೆಲ್ಲ ನಡೀತಿದೆ. ಮೊದಲು ಮೋರಿ ರೆಡಿ ಮಾಡಲಿ, ಸೊಳ್ಳೆಗಳು ಕಾಡ್ದಿಂದ ತಪ್ಪಿಸಿ.